ಕೆರೆ ಅಂಚಲ್ಲಿ ಇವತ್ತು ಅನಧಿಕೃತವಾಗಿ ಕೋಳಿ ಫಾರಂ ಅನ್ನ ಇಲ್ಲಿ ಇಲ್ಲ ಗೊತ್ತಿದ್ದು ಸೋ ಕಣ್ಮಿಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ನಗರಸಭೆ ಆಗ್ಬೋದು ಅಥವಾ ಪರಿಸರ ಇಲಾಖೆ ಆಗ್ಬೋದು ಅಥವಾ ಮಾಲಿನ್ಯ ಇಲಾಖೆ ಆಗ್ಬೋದು ಗಾಢ ನಿದ್ರೆಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಅನುಮಾನ ಮೂಡಿದೆ ನನ್ನ ಹೆಸರು ಚೇತನ್ ಬಾಬು ಅಂತ ಕೋಲಾರ ನಗರದಲ್ಲಿ ವಾಸವಾಗ್ತಾ ಇರ್ತಕ್ಕಂತ ನಾನು ನೋಡಿ ಇಲ್ಲಿ ಇವತ್ತು ಇಲ್ಲಿ ಕಾಣಿಸ್ತಾ ಇರ್ತಕ್ಕಂತ ಕೋಳಿ ಫಾರಂ ಏನಿದೆ ಇದು ನಗರ ಪ್ರದೇಶದಲ್ಲಿ ಅನಧಿಕೃತವಾಗಿ ನಡೆಸ್ತಾ ಇರ್ತಕ್ಕಂತ ಕೋಳಿ ಫಾರಂ ಇದೆ ಗ್ರಾಮಗಳಲ್ಲಿ ಊರಿಂದ ಆಚೆನೇ ಇಷ್ಟು ಮೀಟರ್ ಅಂತರದಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಗ್ರಾಮ ಠಾಣೆಯಲ್ಲಿ ಪಂಚಾಯಿತಿ ವತಿಯಿಂದ ಪರ್ಮಿಷನ್ ಅನ್ನು ಕೊಟ್ಟು ಕೋಳಿ ಫಾರಂ ತಗೊಳ್ತಾರೆ ಆದರೆ ನಗರ ಪ್ರದೇಶದಲ್ಲಿ ಯಾವುದೇ ಕೋಳಿ ಫಾರಂಗಳನ್ನು ತೆಗೆಯೋಂಗಿಲ್ಲ ಯಾವುದೇ ಕೋಳಿ ಫಾರಂ ನಡೆಸೋಂಗಿಲ್ಲ ಈ ರೀತಿ ಇರುವಾಗ ಇಲ್ಲಿ ಕೋಲಾರ ನಗರಸಭೆ ಆಗಬಹುದು ಪಶುಪಾಲನೆ ಇಲಾಖೆ ಆಗಬಹುದು ಅಥವಾ ಕೋಳಿ ಸಾಕಾಣಿಕೆ ಇಲಾಖೆ ಆಗಬಹುದು ಮತ್ತೆ ಪರಿಸರ ಇಲಾಖೆ ಇವೆಲ್ಲವೂ ಒಳಗೊಂಡಂತೆ ಇವತ್ತು ಜಿಲ್ಲಾಡಳಿತ ಯಾವುದೇ ಅವರಿಗೆ ಲೈಸೆನ್ಸ್ ಅನ್ನು ಕೊಡದೇ ಇದ್ದರೂ ಸಹ ಇವತ್ತು ಅನಧಿಕೃತವಾಗಿ ಇವತ್ತು ನಗರ ಪ್ರದೇಶದಲ್ಲಿ ಅದರಲ್ಲೂ ಕೆರೆ ಅಂಚಲ್ಲಿ ಮುಖ್ಯವಾಗಿ ಕೆರೆ ಅಂಚಲ್ಲಿ ಇವತ್ತು ಅನಧಿಕೃತವಾಗಿ ಕೋಳಿ ಫಾರಂ ಅನ್ನು ಇಲ್ಲಿ ನಡೆಸ್ತಾ ಇರತಕ್ಕಂಥದ್ದನ್ನ ನಾವು ಇವತ್ತು ತಿಳಿಸ್ತಾ ಇರತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ತ್ಯಾಜ್ಯ ಏನು ಕೋಳಿ ತ್ಯಾಜ್ಯ ಇದೆ ಆ ತ್ಯಾಜ್ಯನೆಲ್ಲ ಇವತ್ತು ಕೆರೆಗೆ ಸುರಿತಾರೆ ಸತ್ತ ಕೋಳಿಗಳನ್ನೆಲ್ಲ ಅಲ್ಲಿ ಹಾಕ್ತಾರೆ ಮತ್ತೆ ಅದಕ್ಕೆ ಬಳಸ್ತಕ್ಕಂಥ ಕೆಮಿಕಲ್ಸ್ ಇರ್ಬೋದು ಆ ಕೆಮಿಕಲ್ಸ್ನೆಲ್ಲವನ್ನು ಇವತ್ತು ಉಳಿದಿರ್ತಕ್ಕಂಥ ಕೆಮಿಕಲ್ಸು ಅಥವಾ ಕೋಳಿಗೆ ಬಳಸಿರ್ತಕ್ಕಂಥ ಕೆಮಿಕಲ್ಸ್ ಎಲ್ಲವನ್ನು ಕೆರೆಗೆ ಬಳಸೋದ್ರಿಂದ ಆ ನೀರು ಅವೆಲ್ಲವೂ ತ್ಯಾಜ್ಯದಿಂದ ಕೂಡಿ ಮಲಿನ ಆಗ್ತದೆ ಮಲಿನ ಆದಾಗ ಮೀನುಗಳು ಆಗ್ಬೋದು ಬೇರೆ ಜಲಚರಗಳಾಗ್ಬೋದು ಇವೆಲ್ಲವೂ ತೀರೋಗ್ತಕ್ಕಂಥ ಕೆಲಸ ಆಗ್ತದೆ ಹಾಗಾಗಿ ಏನು ಈ ಕೋಳಿ ಫಾರಂ ಸಂಬಂಧಪಟ್ಟಂತೆ ಸಾರ್ವಜನಿಕರು ಎಲ್ಲರೂ ಈಗಾಗಲೇ ಪರಿಸರ ಇಲಾಖೆಗೆ ಆಗ್ಬೋದು ನಗರಸಭೆಗೆ ಆಗ್ಬೋದು ಎಲ್ಲ ಇಲಾಖೆಗಳಿಗೂ ಕಂಪ್ಲೇಂಟ್ ಅನ್ನು ದೂರನ್ನು ಕೊಟ್ಟಿದ್ರೂ ಸಹ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಸಂಶಯ ಮೂಡಿದೆ ಈಗ ಇಲ್ಲ ಗೊತ್ತಿದ್ದು ಸೋ ಕಣ್ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ನಗರಸಭೆ ಆಗ್ಬೋದು ಅಥವಾ ಪರಿಸರ ಇಲಾಖೆ ಆಗ್ಬೋದು ಅಥವಾ ಮಾಲಿನ್ಯ ಇಲಾಖೆ ಆಗ್ಬೋದು ಅಥವಾ ಕೋಳಿ ಸಾಕಾಣಿಕೆ ಇಲಾಖೆ ಆಗ್ಬೋದು ಪಶುಪಾಲನೆ ಇಲಾಖೆ ಆಗ್ಬೋದು ಇವೆಲ್ಲವೂ ಕಣ್ಮುಚ್ಕೊಂಡು ಗಾಢ ನಿದ್ರೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಅನುಮಾನ ಮೂಡಿದೆ ಈಗ ಇದಕ್ಕೆ ಮೊದಲು ಸಹ ಕಳೆದ ಒಂದು ತಿಂಗಳು ಎರಡು ತಿಂಗಳಿಂದನೂ ಸಹ ಈ ಜಾಗಕ್ಕೆ ಸಂಬಂಧಪಟ್ಟ ಏನು ವಾರಸದಾರಿದ್ದಾರೆ ಅವರೂ ಸಹ ಕೆಲವರು ಗಮನಕ್ಕೆ ತಂದಿದ್ದಾರೆ ಅವರು ಗಮನಕ್ಕೆ ತಂದ ಮೇಲೂ ಸಹ ಅರ್ಜಿಗಳು ಹೋಗಿದ್ರು ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇರತಕ್ಕಂಥದ್ದು ಇದು ಶೋಚನೀಯವಾಗಿದೆ ಈಗ ಸಂಸದರು ಅವರ ನಿಧಿಯಿಂದ ಇಲ್ಲೇ ಸ್ಥಳೀಯವಾಗಿ ಕೂದ್ಲಳೆ ಅಂತರದಲ್ಲಿ ಅವರೊಂದು ಉದ್ಯಾನವನ ಸಹ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗಾಗಿ ಈ ತ್ಯಾಜ್ಯ ಎಲ್ಲ ಅದರ ಪಕ್ಕದಲ್ಲೇ ಹರಿದು ಹೋಗ್ತದೆ ಆಮೇಲೆ ಈ ವಾಸನೆ ಎಲ್ಲ ಅಲ್ಲೇ ಬರ್ತದೆ ಈ ಹೋಗ್ತಾ ಇದ್ರು ಬರ್ತಾ ಇದ್ರು ಸಹ ಯಾರ ಕಣ್ಣಿಗೂ ಇದು ಕಾಣಿಸದೇ ಇರತಕ್ಕಂಥದ್ದು ಎಷ್ಟು ಮಾತ್ರ ದುಸ್ಥಿತಿ ಅನ್ನೋದ್ರ ಬಗ್ಗೆ ಇವತ್ತು ಆಲೋಚನೆ ಮಾಡಬೇಕಾಗಿದೆ ನಗರಸಭೆಯವರಿಗೆ ಕಳೆದ ಎರಡು ದಿನಗಳ ಹಿಂದೆ ಸಹ ಅವ್ರಿಗೆ ದೂರವಾಣಿ ಮುಖಾಂತರ ನಮ್ಮ ಸ್ಥಳೀಯರೊಬ್ಬರು ತಿಳಿಸಿದ್ರು ಸಹ ಪೌರಾಯುಕ್ತರು ಈ ಸ್ಥಳಕ್ಕೆ ಬರಲಿಲ್ಲ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲಿಲ್ಲ ತನಿಖೆ ಮಾಡಲಿಲ್ಲ ಅವ್ರಿಗೆ ಯಾವುದೇ ರೀತಿ ನೋಟಿಸ್ ಜಾರಿ ಮಾಡಿಲ್ಲ ಇವೆಲ್ಲವೂ ಸಹ ಕೆಲವು ಅನುಮಾನಗಳಿಗೀಡಾಗಿದೆ ಅವ್ರಿಗೇನಾದರೂ ಇವರ ಹತ್ತಿರದಲ್ಲಿ ಪರಿಚಯ ಇದಾರಾ ಅಥವಾ ಇವರಿಂದ ಏನಾದರೂ ಪ್ರಬಲವಾಗಿ ಅವ್ರ ಮೇಲೆ ಒತ್ತಡ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಸಾರ್ವಜನಿಕರಿಗೊಂದು ಮತ್ತು ಈ ರೀತಿಯ ಬಿಸ್ನೆಸ್ ಅನಧಿಕೃತ ಬಿಸ್ನೆಸ್ ಮಾಡೋರಿಗೊಂದು ರೂಲ್ಸ್ ಅನ್ನ ತರ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ಪೌರಾಯುಕ್ತರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವು ಕೂಡಲೇ ಬಂದು ಈ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಂಡು ಕ್ರಿಮಿನಲ್ ಕೇಸ್ ಅನ್ನು ಹಾಕಿ ಅನಧಿಕೃತ ನಡೆಸ್ತಾ ಇರತಕ್ಕಂಥ ಕೋಳಿ ಫಾರಂ ಮುಚ್ಚಲಿಲ್ಲ ಅಂತ ಹೇಳಿದ್ರೆ ನಾವು ಸಾರ್ವಜನಿಕವಾಗಿ ಮುಂದಿನ ದಿನಗಳಲ್ಲಿ ನಗರಸಭೆ ಮುಂದೆ ಹೋರಾಟ ಮಾಡಬೇಕಾಗ್ತದೆ